ವಿಜೇಂದ್ರ ವಿಚಾರದಲ್ಲಿ ಕಾಲವೇ ಉತ್ತರ ನೀಡಲಿದ್ಯಾ ವಿ ಬಗ್ಗೆ ಸೋಮಣ್ಣ ಮಾರ್ಮಿಕ ಪ್ರತಿಕ್ರಿಯೆ ವಿಜೇಂದ್ರ ಬಗ್ಗೆ ಮಾತಾಡೋ ಕಾಲ ಇನ್ನೂ ಬಂದಿಲ್ಲ ಸಿದ್ಧಗಂಗಾ ಮಠದಲ್ಲಿ ನಾನು ಮಾಡ್ತಿರೋದು ಶಕ್ತಿ ಪ್ರದರ್ಶನ ಅಲ್ಲ ಎಲ್ಲ ಒಂಥರ ಸಿಂಕ್ ಇದೆ ಉಲ್ಟಾ ಸಿಂಕ್ ವಿಜೇಂದ್ರ ಬಗ್ಗೆ ಮಾತಾಡಲಿಲ್ಲ ಅಂದರೆ ಬೇಡ ಆ ಸ್ಟೇಟ್ಮೆಂಟ್ನ ಅವಶ್ಯಕತೆ ಅಥವಾ ಅನಿವಾರ್ಯತೆ ಏನು ಖಾಸಗಿ ವಾಹಿನಿಯೊಂದಕ್ಕೆ ಮಾತನಾಡ್ತಾ ಪರೋಕ್ಷವಾಗಿ ಮೌನವನ್ನು ಮುರಿದಿರುವಂಥ ಅಥವಾ ಬಹಿರಂಗವಾಗಿ ಪರೋಕ್ಷ ಏನಿಲ್ಲ ಡೈರೆಕ್ಟ್ ಆಗಿ ಮೌನವನ್ನು ಮುರಿದಿರುವಂಥ ಸೋಮಣ್ಣ ಅವರು ವಿಜೇಂದ್ರ ಬಗ್ಗೆ ಮಾತನಾಡಲು ಇನ್ನೂ ಕಾಲ ಬಂದಿಲ್ಲ ಇನ್ಯಾವಾಗ ವಿಜೇಂದ್ರ ಮುಖ್ಯಮಂತ್ರಿ ಆದ್ಮೇಲೆ ಮಗ ಮಾತಾಡ್ತಾರ ಅಲ್ವಾ ಗೊತ್ತಿಲ್ಲ ಅಥವಾ ವಿಜೇಂದ್ರ ವಿಚಾರಕ್ಕೆ ಕಾಲವೇ ಉತ್ತರ ಕೊಡಲಿದೆ ಅಂದರೆ ಲೋಕಸಭಾ ಲೋಕಸಭೆ ಆದಮೇಲೆ ವಿಜೇಂದ್ರ ನಾಯಕತ್ವದ ಫೇಲ್ ಆಗುತ್ತಾ ಏನು ಬೇಕಾದ್ರೂ ಅರ್ಥ ಕೊಡ್ಬೋದಲ್ವಾ ಅದರಲ್ಲೂ ರಾಜ್ಯಾಧ್ಯಕ್ಷ ಸ್ಥಾನ ಸಿಕ್ಕಿಲ್ಲ ಅಂತ ಬೇಸರಗೊಟ್ಟಿರುವಂಥ ಸೋಮಣ್ಣ ಮುನಿಸಿಕೊಂಡಿರುವಂಥ ಸೋಮಣ್ಣ ವಿಜೇಂದ್ರ ವಿಚಾರದಲ್ಲಿ ಕಾಲವೇ ಉತ್ತರ ಕೊಡುತ್ತೆ ಅಂದರೆ ಏನರ್ಥ ಯಾವ ಕಾಲಕ್ಕೆ ಕಾಯ್ಕಂಡವ್ರೆ ವಿಜೇಂದ್ರ ಸಿ ಎಂ ಆಗಲಿ ಅಂತಾನ ಅಥವಾ ಲೋಕಸಭೆಯಲ್ಲಿ ಯಶಸ್ಸು ಸಿಗದೇ ಇರಲಿ ಅಂತಾನ ಎಸ್ ಸೋಮಣ್ಣ ಅವರು ಬಹಿರಂಗವಾಗಿ ಮಾರ್ಮಿಕವಾಗಿ ವಿಜೇಂದ್ರ ಅವರ ವಿರುದ್ಧ ಗುಡುಗೋದನ್ನು ನಿಲ್ಲಿಸ್ತಾ ಇಲ್ಲ ಎಲೆಕ್ಷನ್ ಆಯ್ತಿದ್ದಂಗೆ ಎರಡು ಕಡೆ ಸೋಲ್ತಿದ್ದಂಗೆ ನೇರವಾಗಿ ಯಡಿಯೂರಪ್ಪ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರು ಚುನಾವಣೆ ಸಂದರ್ಭದಲ್ಲಿ ಯಡಿಯೂರಪ್ಪ ಅವ್ರ ದಿನ ಫೋನ್ ಮಾಡೋರು ಸೋಮಣ್ಣ ಏನು ಮಾಡ್ತಿದ್ಯಾ ಹೆಂಗ್ ನಡೀತಾಯಿತೆ ಎಲ್ಲೆಲ್ಲಿ ಪ್ರಚಾರಕ್ಕೆ ಹೋಗಿದ್ದೆ ಅಂತ ಎರಡು ಕಡೆ ಸೋತ ಮೇಲೆ ಸಾಂತ್ವನ ಹೇಳೋ ಕೆಲಸ ಯಡಿಯೂರಪ್ಪನವರಿಂದೂ ಆಗಲಿಲ್ಲ ರಾಜ್ಯ ಬಿ ಜೆ ಪಿಯಿಂದ ಆಗಲಿಲ್ಲ ಹೈಕಮಾಂಡ್ ಏನು ಅಮಿತ್ ಶಾ ಓಡೋಡ್ ಬಂದಿದ್ದಾರಲ್ಲ ನಮ್ಮ ಮನೆಗೆ ಯಾರೂ ಒಂದು ಫೋನು ಮಾಡಲಿಲ್ಲ ಈಗ ನನಗೆ ಕೆಲಸ ಇಲ್ಲ ನಾನು ನಿರುದ್ಯೋಗಿ ಅಂತ ಹೇಳಿದಂಥ ಸೋಮಣ್ಣ ಅವರು ಸೋತರು ಸತತ ಎರಡು ಕ್ಷೇತ್ರಗಳಲ್ಲಿ ಸೋತರು ನನಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಡಿ ಅಂತ ಕೇಳಿದರು ಕೊಡಲಿಲ್ಲ ಭವಿಷ್ಯದ ದೃಷ್ಟಿಯಿಂದ ವೀರೇಂದ್ರ ಸೆಹ್ವಾಗ್ ವಿ ಎಸ್ ಲಕ್ಷ್ಮಣ್ ರಾಹುಲ್ ದ್ರಾವಿಡ್ ಸೌರವ್ ಗಂಗೂಲಿ ಎಲ್ಲರನ್ನು ಹೊರಗಿಟ್ಟು ಬೆಸ್ಟ್ ಯಂಗ್ಸ್ಟರ್ ಅಂತ ಧೋನಿನ ಕ್ಯಾಪ್ಟನ್ ಮಾಡಿದ್ರಲ್ಲ ರಿಸಲ್ಟ್ ಏನೋ ಬಂತು ಅತ್ಯದ್ಭುತವಾಗಿ ರಿಸಲ್ಟ್ ಬಂತು ಇದೀಗ ಅದೇ ರೀತಿಯ ನಿರ್ಧಾರ ವಿ ಸೋಮಣ್ಣ ಮತ್ತೊಬ್ರು ಯಾರೋ ರಾಜ್ಯಾಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದವರು ಸೀಟ್ ರವಿ ಒಂದಷ್ಟು ಜನ ಒಂದು ಸೈಡ್ಗೆ ಇಟ್ಟು ನಿಮ್ಮ ಆಟ ಬೇರೆ ಐತೆ ನೀವು ಜಸ್ಟ್ ಪ್ಲೇಯರ್ ಆಗಿರಿ ಕ್ಯಾಪ್ಟನ್ಶಿಪ್ನ ಹೊಸಬ್ರು ಕೊಡ್ತೀವಿ ಯುವಕರಿಗೆ ಅಂದ್ಬಿಟ್ಟು ವಿಜೇಂದ್ರ ಅವ್ರಿಗೆ ಕೊಟ್ಟವ್ರೆ ಅರೆ ಒಕ್ಕೊಳಕ್ಕೆ ರೆಡಿ ಇಲ್ವಲ್ಲ ಸೇವ್ ಆಗಿ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ರು ಧೋನಿ ವಿರುದ್ಧ ಧೋನಿ ಹೇಳಿದ ಒಂದೇ ರೀಸನ್ನು ಏಕದಿನ ಕ್ರಿಕೆಟ್ನಲ್ಲಿ ಐವತ್ತು ಅವರ್ ಫೀಲ್ಡಿಂಗ್ ಮಾಡೋಕ್ಕಾಗಲ್ಲ ಅವ್ರ ಕೈಲಿ ಬ್ಯಾಟಿಂಗ್ ಬೇಕಾದ್ರೆ ಮಾಡಿಸೋಣ ಅಂತ ಅಲ್ಲ ಇದೇ ರೀತಿಯ ಲೆಕ್ಕಾಚಾರ ಹೈಕಮಾಂಡ್ನದ್ದು ಸೋಮಣ್ಣ ಅವ್ರಿಗೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಅಥವಾ ಸಿ ಟಿ ಅವರಿಗೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಸದ್ಯ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಅಲೆಯನ್ನು ಹಿಮ್ಮೆಟ್ಟಿಸಿ ಪಕ್ಷವನ್ನು ದೊಡ್ಡ ಮಟ್ಟಕ್ಕೆ ಯಶಸ್ಸು ತಂದು ಕೊಡುವಂಥ ಸಾಧ್ಯತೆ ಇದೆಯೋ ಇಲ್ವೋ ಅನ್ನೋ ಅನುಮಾನ ಇತ್ತೇನೋ ಪಾಪ ಸಿ ಟಿ ರವರಿಗೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸ್ಥಾನದಿಂದಲೂ ಕೆಳಗಿಳಿಸ್ಬಿಟ್ರು ಏನು ತಪ್ಪು ಮಾಡಿದ್ರು ಅವರು ಸಿ ಟಿ ರವಿಯವರು ಪಕ್ಷಕ್ಕಾಗಿ ಇಂಥದ್ದೊಂದು ಕೆಲಸವನ್ನು ಮಾಡಿಲ್ಲ ಅಂತ ಯಾರು ಹೇಳ್ಬಿಟ್ರೆ ಅವ್ರು ಹೇಳ್ದಂಗೆ ನಾನು ಕೇಳ್ತೀನಿ ಬಿ ಜೆ ಪಿಗಾಗಿ ಅವರು ಇಂಥ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರು ಯಾರೂ ಹೊರ್ಗಿಟ್ರು ಅವ್ರಿಗೂ ಬೇಸರ ಇರುತ್ತಲ್ವ ಅವ್ರಿಗೂ ಬೇಸರ ಇದ್ದೇ ಇರುತ್ತೆ ಸೋಮಣ್ಣ ಅವರು ಅದೇ ವಿಚಾರವಾಗಿ ಹೇಳೋರೆ ವಿಜಯೇಂದ್ರ ಅವರ ವಿಚಾರದಲ್ಲಿ ಮಾತನಾಡುವ ಸಂದರ್ಭ ಇನ್ನೂ ಬಂದಿಲ್ಲ ವಿಜಯೇಂದ್ರ ವಿಚಾರದಲ್ಲಿ ಕಾಲವೇ ಎಲ್ಲವನ್ನ ಉತ್ತರ ಕೊಡುತ್ತೆ ಅನ್ನೋ ಮೂಲಕ ವಿಜೇಂದ್ರ ಅವರ ಆಯ್ಕೆ ಬಗ್ಗೆ ವಿ ಸೋಮಣ್ಣ ಅವರು ಮಾರ್ಮಿಕವಾಗಿ ಟಾಂಗನ್ನು ಕೊಟ್ಟಿದ್ದಾರೆ ಎಸ್ ವೀಕ್ಷಕರೇ ವಿಜೇಂದ್ರ ಅವರ ಯಶಸ್ಸಿಗೆ ಒಂದಷ್ಟು ಜನ ದುಡಿತಾ ಇದ್ದರೆ ವಿಜೇಂದ್ರಗೆ ಅಪಯಶ ಸಿಗಬೇಕಂತ ಒಂದಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಇವೆಲ್ಲವನ್ನು ನಿಭಾಯಿಸಿಕೊಂಡು ಹೋಗುವಂಥ ಸಾಮರ್ಥ್ಯ ವಿಜೇಂದ್ರ ಅವ್ರಿಗೆ ಇದೆಯಾ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು